ಎಲ್ರಿಗೂ ನಮಸ್ಕಾರ ವೇದಿಕ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ ವೇದಿಕ ರೂಟ್ಸ್ ಅಲ್ಲಿ ಆಚಾರ ವಿಚಾರ ಮಾತ್ರ ಅಲ್ಲ ನಾವು ಒಂದು ಮನೋವಿಕಾಸ ಅಂದ್ರೆ ನಾವು ಚೆನ್ನಾಗಿರ್ಬೇಕು ಅಂದ್ರೆ ಬರೀ ಪೂಜೆ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಇದ್ರಿಂದನೇ ಚೆನ್ನಾಗಿರೋಕೆ ಸಾಧ್ಯ ಇಲ್ಲ ಆ ನಮ್ಮ ಮನ ಕೂಡ ಒಂದು ಖುಷಿಯಾಗಿರ್ಬೇಕು ಮತ್ತೆ ಒಂದು ನಮ್ಮ ದೇಹ ಮನಸ್ಸನ್ನ ಎರಡನ್ನ ಚೆನ್ನಾಗಿ ಇಟ್ಕೋಬೇಕಂದ್ರೆ ಏನೇನ್ ಮಾಡ್ಬೋದು ಅಂತ ಕೆಲವೊಂದು ಟಿಪ್ಸ್ ಹೇಳಬೇಕು ಅಂತ ನಾನು ಬಂದಿದ್ದೀನಿ ಯಾಕಂದ್ರೆ ನಾನು ಕೌನ್ಸಿಲಿಂಗ್ ಮಾಡ್ತೀನಿ ಕೌನ್ಸಿಲಿಂಗ್ ಮಾಡಿದಾಗ ಅನ್ಸತ್ತೆ ಎಲ್ಲ ಚೆನ್ನಾಗಿದ್ರೂ ಕೂಡ ಎಲ್ರೂ ಹೆಲ್ತಿ ಆಗಿರೋಕ್ ಸಾಧ್ಯ ಇಲ್ಲ ಅಂದ್ರೆ ಮನೆ ಆಸ್ತಿ ಈ ತರ ಏನಿದ್ರೂ ಚೆನ್ನಾಗಿರ್ತಾರೆ ಅಂತ ನಾವು ಅನ್ಕೊಂಡಿರ್ತೀವಿ ಆದ್ರೆ ನಿಜವಾಗ್ಲೂ ಶ್ರೀಮಂತರು ಚೆನ್ನಾಗಿರಲ್ಲ ಬಡವರು ಚೆನ್ನಾಗಿರಲ್ಲ ಯಾಕೆ ಅಂತಂದ್ರೆ ಅವರ ಮನಸ್ಸೇ ಚೆನ್ನಾಗಿರೋದಿಲ್ಲ ಆದ್ರಿಂದ ಈ ಮನಸ್ಸನ್ನ ನಾವು ಚೆನ್ನಾಗಿಟ್ಕೋಬೇಕಂದ್ರೆ ಏನೇನ್ ಮಾಡ್ಬೇಕು ಯಾವ್ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನ ನಾನು ಇದನ್ನ ಶುರು ಮಾಡ್ತಾ ಇದ್ದೀನಿ ಒಂದು ಮನೋವಿಕಾಸ ಅಂತ ಇಟ್ಕೊಳ್ಳೋಣ ಮನೋವಿಕಾಸ ತರಬೇತಿ ಅಂತ ಇಟ್ಕೊಳ್ಳಿ ಅದರಲ್ಲಿ ಮೊದಲನೇ ಅದು ನಾನು ನಗು ತಗೊಂಡಿದ್ದೀನಿ ಯಾಕೆ ನಗು ತಗೊಂಡಿದ್ದೀನಿ ಅಂದ್ರೆ ನಗು ಅನ್ನೋದು ಎಷ್ಟು ಚೆನ್ನಾಗಿರುತ್ತಲ್ವಾ ಈ ನಗು ಅನ್ನೋದು ನಮ್ಗೆ ದೇವರು ನೀಡಿದ ವರದಾನ ಅಂತ ಹೇಳ್ಬೋದು ಎಂತ ಬೇಜಾರಿರಲಿ ಒಂದು ಸುಂದರವಾದ ನಗುವಿಂದ ದೂರ ಮಾಡ್ಬಿಡ್ಬೋದು ನಗುನಲ್ಲಿ ಅಂತ ಶಕ್ತಿ ಇದೆ ನಗುನಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದೆ ಎಂಥ ಸಮಸ್ಯೆ ಬಂದ್ರು ಪರಿಹರಿಸುವ ಶಕ್ತಿ ಇದೆ ಅದಕ್ಕೆ ನಗು ಅನ್ನೋದು ನಮ್ಮ ಲೈಫ್ಗೆ ಮೆಡಿಸನ್ ಇದ್ದ ಹಾಗೆ ಅಂದ್ರೆ ಸರ್ವ ಕಾಯಿಲೆಗಳಿಗೂ ಮೆಡಿಸನ್ ಅಂತ ಹೇಳ್ಬಿಡ್ಬೋದು ಆಮೇಲೆ ನಾವು ಪ್ರತಿ ವರ್ಷದ ಮೇ ಫಸ್ಟ್ ಸಂಡೆ ಅಂದ್ರೆ ಮೊದಲನೇ ಸಂಡೇ ಮೊದಲನೇ ಭಾನುವಾರ ಬರುತ್ತಲ್ಲ ಅದನ್ನ ವಿಶ್ವ ನಗುವಿನ ದಿನ ಅಂತ ಕರೀತಾರಂತೆ ಈ ದಿನಾನ ಫಸ್ಟ್ ಟೈಮ್ ಡಾಕ್ಟರ್ ಮದನ್ ಕಟಾರಿಯಾ ಅನ್ನೋರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬೋದು ಅವ್ರು ಏನನ್ಕೊಂಡ್ರಂತೆ ನಗುವಿಂದ ಇಡೀ ವಿಶ್ವವನ್ನ ಶಾಂತಿಯುತವಾಗಿ ಮಾಡ್ಬೋದು ಪಾಸಿಟಿವ್ ಆಗಿ ಬದಲಾಯಿಸ್ಬೋದು ಅಂತ ನಂಬಿಕೆ ಅವ್ರದ್ದು ಇವರ ಈ ನಂಬಿಕೆ ಈಗ ಈ ದಿನವನ್ನ ವಿಶ್ವದ ಎಲ್ಲ ರಾಷ್ಟ್ರಗಳು ಆಚರಿಸುತ್ತೆ ಅಂತ ಹೇಳ್ಬೋದು ಆದ್ರೆ ನಗುಗೊಂದು ದಿನ ಇಟ್ಬಿಟ್ಟು ಅವತ್ ಮಾತ್ರ ನಗ ಕೇಂದ್ರ ಆಗುತ್ತಾ ಅದು ಸಾಧ್ಯ ಇಲ್ಲ ಅಲ್ಲ ನಗುನ ನೆನ್ಪಿಸ್ಕೋಬೋದಷ್ಟೇ ಯಾಕಂದ್ರೆ ನಗು ಅನ್ನೋದು ನ್ಯಾಚುರಲ್ ಆಗಿ ಬರಬೇಕು ನ್ಯಾಚುರಲ್ ಆಗಿ ನಮ್ಮ ನಾವು ನಕ್ಕೊಂಡಿರಬೇಕು ಯಾಕಂತಂದ್ರೆ ಈ ನಗುವಿಂದ ಸಂತೋಷದಿಂದ ಇರ್ತಾರಲ್ಲ ಅವರು ತಮ್ಮನ್ ತಾನ ತಾನ ನ್ಯಾಚುರಲ್ ಆಗಿ ಗುಣಪಡಿಸ್ಕೊಂಡ್ಬಿಡ್ತಾರಂತೆ ಅಂದ್ರೆ ಅವ್ರಿಗೆ ಏನೇ ಸಮಸ್ಯೆ ಇದ್ದರೂ ಪರಿಹಾರ ಮಾಡ್ಕೊಂಡ್ಬಿಡ್ತಾರಂತೆ ಮತ್ತೆ ಈ ನಗ್ನಗ್ತ ಹ್ಯಾಪಿ ಹ್ಯಾಪಿಯಾಗಿದ್ರೆ ಭೌತಿಕ ಶರೀರ ಕೂಡ ಅಮೋಘವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಅಂದ್ರೆ ಮಾನಸಿಕವಾಗಿ ಅಂತ ನಾನು ಆಗ್ಲೇ ಹೇಳ್ದೆ ಮಾನಸಿಕವಾಗಿ ಇದನ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ರೆ ಅಪ್ಲೈ ಮಾಡ್ಕೊಳ್ತಾ ಇದ್ರೆ ನಮ್ಮ ಭೌತಿಕ ಶರೀರ ದೇಹ ಕೂಡ ಪಾಸಿಟಿವ್ ಆಗಿ ಟರ್ನ್ ಆಗ್ತಾ ಇರುತ್ತೆ ಅಮೋಘವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಆಮೇಲೆ ಈ ಅಹ್ ನಗ್ತಾ ಇರ್ತೀವಲ್ಲ ಒಬ್ಬ ಮನುಷ್ಯನ ಐದು ಶರೀರಗಳು ಒಂದು ರಚನೆ ಅಂತ ಹೇಳ್ತಾರೆ ಅದು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶ ಅಂತ ಹೇಳ್ತಾರೆ ಈ ಆನಂದ ಅನ್ನೋದು ಸಿಗಬೇಕು ಅಂತಂದರೆ ನಗು ಸಂತೋಷದಿಂದಲೇ ಸಿಗಬೇಕು ಅವಾಗಲೇ ತಾನೇ ನಮಗೆ ನಗು ಸಂತೋಷ ಇದ್ರೇನೆ ಅಯ್ಯೋ ಆನಂದ ಅಷ್ಟು ಚೆನ್ನಾಗಿದ್ದೀನಿ ಅಂತ ಹೇಳೋದು ಮತ್ತು ಈ ದೇಹದ ಮೂರು ಒಂದು ಆಯಾಮಗಳು ಭೌತಿಕ ಮಾನಸಿಕ ಮತ್ತು ಪ್ರಾಣಶಕ್ತಿ ಇವೆಲ್ಲ ನಮ್ಮ ಶರೀರದಲ್ಲಿ ಸರಿಯಾಗಿ ಇದ್ದರೆ ಮಾತ್ರ ನಮ್ಮ ಅಂತರಾಳದಲ್ಲಿ ಪರಮಾನಂದ ಬರುತ್ತೆ ನ್ಯಾಚುರಲ್ ಆಗಿ ನಮಗೆ ತಿಳಿಯದೆ ನಮ್ಮ ಮನಸ್ಸಲ್ಲಿ ಮಂದಹಾಸ ಮೂಡುತ್ತೆ ಅದು ಹೊರಗಡೆ ಬಂದು ನಮ್ಮ ಮುಖದಲ್ಲಿ ಒಂದು ಗ್ಲೋ ಕೊಡುತ್ತೆ ತುಟಿಯಲ್ಲಿ ಯಾವಾಗಲೂ ಚಿಕ್ಕದಾದ ಒಂದು ಮಂದಹಾಸ ಮೂಡ್ತಾ ಇರುತ್ತೆ ಒಂದು ಸವಿಯಾದ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ ಅಂತ ಹೇಳ್ಬೋದು ಮತ್ತೆ ಈ ನಗ್ತಾ ನಗ್ತಾ ಇರಬೇಕು ಅಂತ ಅಂದಾಗ ನಾವು ಒಂದರ್ಥ ಮಾಡ್ಕೋಬೇಕು ಯಾವಾಗಲೂ ನಗ್ತಾ ಇದ್ರೆ ಅದು ಹಾಸ್ಯಾಸ್ಪದ ಆಗ್ಬಿಡತ್ತಲ್ವಾ ಯಾಕಂದ್ರೆ ಯಾವ ಸಿಚುವೇಷನಲ್ಲಿ ನಗ್ಬೇಕು ಅಂತ ಕೂಡ ನಾವು ತಿಳ್ಕೊಂಡಿರ್ಬೇಕು ಅಂದ್ರೆ ಕೆಟ್ಟ ಸಮಯದಲ್ಲಿ ಬ್ಯಾಡ್ ಸಿಚುವೇಷನಲ್ಲಿ ನಗ್ತಾ ಇದ್ರೆ ನೋಡೋರಿಗೂ ಚೆನ್ನಾಗಿರಲ್ಲ ನಮಗೂ ಚೆನ್ನಾಗಿರಲ್ಲ ಅಲ್ವಾ ಅದೊಂದು ತಿಳ್ಕೊಂಡ್ರೆ ಸಾಕು ಮತ್ತೆ ಹಾಗೆ ನಾನು ನಗ್ತಾ ಇರ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡು ನಗಕ್ ಕೂಡ ಸಾಧ್ಯ ಇಲ್ಲ ಯಾಕಂದ್ರೆ ಅದು ಬಲವಂತದ ಮಾಗಸ್ನಾನ ಆಗ್ಬಿಡುತ್ತೆ ಇವತ್ತು ನಾನು ಇಷ್ಟೊತ್ತಿಗೆ ಇಷ್ಟು ಟೈಮ್ಗೆ ನಗ್ತೀನಿ ಅಂತ ಟೈಮ್ ಟೇಬಲ್ ಹಾಕೊಂಡು ನಗಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇದೆಲ್ಲ ನಮ್ಮ ಮನಸ್ಸಿನಲ್ಲಿ ಅಂತರಾಳದಲ್ಲಿ ಉಕ್ಕಿ ಬರಬೇಕು ಅಂತ ಹೇಳ್ತೀನಿ ಮತ್ತೆ ಈ ನಗು ಅನ್ನೋದು ಎಷ್ಟು ಚೈತನ್ಯ ಯುಕ್ತ ಅಂತಂದ್ರೆ ನಮ್ಗೆ ಈ ದಿನದಲ್ಲಿ ಏನಾಗ್ಬಿಟ್ಟಿದೆ ತುಂಬಾ ಕಠಿಣ ಆಗೋಗಿದೆ ಅಂದ್ರೆ ನಗು ಅನ್ನೋದೇ ತುಂಬಾ ಕಷ್ಟ ಆಗೋಗಿದೆ ಕಠಿಣ ಆಗೋಗಿದೆ ಈ ಸ್ಟ್ರೆಸ್ಫುಲ್ ಲೈಫ್ ನಲ್ಲಿ ನಮಗ್ ಬೇಕಾಗಿರೋದೊಂದು ಚಿಕ್ಕ ಮದ್ದು ಏನಪ್ಪ ನಗು ಈ ನಗು ನಮ್ಗೆ ದುಃಖನ ತಾತ್ಕಾಲಿಕವಾಗಿ ಕಡಿಮೆ ಮಾಡ್ಬಿಡುತ್ತೆ ಆದ್ರಿಂದ ನಾವು ಮನಃಪೂರ್ವಕವಾಗಿ ನಾವು ನಗ್ತಾ ಇದ್ದರೆ ಬೇರೆಯವ್ರನ್ನೂ ನಗ್ಸೋಕ್ಕೆ ಸಾಧ್ಯ ಆಗತ್ತೆ ಆದ್ದರಿಂದ ನಾವು ಮೊದಲು ನಗ್ ನಗೋದನ್ನ ಕಲಿಬೇಕು ಖುಷಿಯಾಗಿರೋದನ್ನು ಕಲಿಬೇಕು ಮತ್ತೆ ಈ ನವರಸಗಳಲ್ಲೂ ನಗುಗು ಒಂದು ವಿಶಿಷ್ಟ ಸ್ಥಾನವನ್ನು ಕೊಟ್ಟಿದ್ದಾರೆ ಅಲ್ವಾ ಅಂದ್ರೆ ನಮಗೆ ಬೇಕು ಅಂತಾನೆ ಅರ್ಥ ಇದರಿಂದ ಬಾಡಿ ಮನಸ್ಸು ನಿರಾಳ ಆಗತ್ತೆ ಅಂತ ಹೇಳ್ಬೋದು ಮತ್ತೆ ಇವಾಗ ಕೆಲವೊಂದು ಟಿಪ್ಸ್ ಹೇಳಬೇಕು ಅಂತಂದ್ರೆ ಡೈಲಿ ಬೆಳಗ್ಗೆ ಎದ್ದೊಳ್ತಾ ಇದ್ದಂಗೆ ಒಂದು ಚಿಕ್ಕ ಸ್ಮೈಲ್ ಕೊಟ್ಟು ಎದ್ದೊಳೋದು ರೂಢಿ ಮಾಡ್ಕೊಳ್ಳಿ ಅಂದ್ರೆ ಯಾರು ನಮ್ಗೆ ಎದುರುಗಿದ್ದಾರೆ ಅವ್ರಿಗೆ ಕೊಡ್ಬೇಕಂತಲ್ಲ ನಮಗ್ ನಾವೇ ಸ್ಮೈಲ್ ಮಾಡಿಕೊಂಡು ಚಿಕ್ಕದಾಗಿ ನಕ್ಕೊಂಡು ಹೇಳೋದನ್ನ ಪ್ರಾಕ್ಟೀಸ್ ಮಾಡಿ ಆ ಒಂದು ನಗು ಹೆಂಗಿರುತ್ತೆ ಅಂದ್ರೆ ಬಡ್ಡಿ ಚಕ್ರ ಬಡ್ಡಿ ಸಮೇತ ಫುಲ್ ದಿನ ಹ್ಯಾಪಿಯಾಗಿ ನಾವು ಇರೋಕೆ ಸಹಾಯ ಮಾಡುತ್ತೆ ಮತ್ತು ನಮಗೆ ಯಾವಾಗೋ ಬೇಜಾರಾಗ್ಬಿಟ್ಟಿರುತ್ತೆ ದುಃಖ ಆಗ್ಬಿಟ್ಟಿರುತ್ತೆ ಆವಾಗ ನಾವು ನಕ್ಕಿರುವ ಹಳೆಯ ಘಟನವನ್ನು ನೆನಪಿಸ್ಕೊಳ್ಳಿ ಆವಾಗ ನಮಗೆ ತಿಳಿಯದಂತೆ ನಮ್ಮ ಮುಖದಲ್ಲಿ ನಗು ಬಂದ್ಬಿಡುತ್ತೆ ನಮ್ಮ ಚಿಕ್ಕ ಮಕ್ಕಳಿರ್ತಾರಲ್ಲ ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ ಒಂದು ನಗುವಿನ ಒಂದು ಸನ್ನಿವೇಶ ಏನೇನು ಮಾಡಿದ್ರು ಅವ್ರು ಮಾಡಿರೋ ಕೆಲಸಗಳಿಗೆ ನಾವು ಏನೇನಕ್ಕೆ ನಗ್ತಿದ್ವಿ ಅವೆಲ್ಲ ನೆನ್ಪಿಸ್ಕೊಳ್ಳಿ ಮತ್ತೆ ಈ ಸ್ವಲ್ಪನೂ ಖರ್ಚಿಲ್ಲದೆ ದೇಹ ಮನಸ್ಸು ಹೆಲ್ತಿಯಾಗಿರೋ ಕೆಪಾಸಿಟಿ ನಗು ಮಾತ್ರನೇ ಇರೋದು ಅಂತ ಹೇಳ್ಬೋದು ಮತ್ತೆ ಈ ನಗೋದ್ರಿಂದ ಮುಖದ ಸ್ನಾಯು ಸಡಿಲಗೊಳ್ಳುತ್ತಂತೆ ನರ್ವಸ್ ಸಿಸ್ಟಮ್ಮು ಶಾಂತವಾಗಿರುತ್ತಂತೆ ಮೆದುಳಿಗೆ ಹೆಚ್ಚು ಆಕ್ಸಿಜನ್ ಸಪ್ಲೈ ಆಗುತ್ತೆ ಹೈ ಬಿ ಪಿ ಕಂಟ್ರೋಲ್ ಬರುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ನಾವು ನಗೋದನ್ನ ರೂಢಿ ಮಾಡ್ಕೋಬೇಕು ಮತ್ತೆ ಈ ಹೃದಯಕ್ಕೆ ಬಹಳ ಒಳ್ಳೇದು ಅಂತ ಹೇಳ್ತಾರೆ ನಗೋದ್ರಿಂದ ಪರಸ್ಪರ ವಿಶ್ವಾಸ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಮತ್ತೆ ಈ ನಗ್ತಾ ಇರ್ಬೇಕಾದ್ರೆ ಎಂಡಾರ್ಫಿನ್ ಅಂತ ಬಿಡುಗಡೆ ಆಗುತ್ತಂತೆ ಅದು ಪೇನ್ ಕಿಲ್ಲರ್ ತರ ವರ್ಕ್ ಮಾಡುತ್ತಂತೆ ಇದ್ರಿಂದ ನರ ಸಂಬಂಧಿ ರೋಗಗಳು ಯಾವುದಿದ್ರೂ ಕಮ್ಮಿ ಆಗೋಗುತ್ತೆ ಅಂತ ಹೇಳ್ತಾರೆ ಮತ್ತೆ ನಗ್ತಾ ಇದ್ರೆ ನಮ್ಮ ಮುಖ ಆಕರ್ಷಕವಾಗಿ ಕಾಣಿಸುತ್ತೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಗ್ಲೋ ಹೆಚ್ಚಾಗುತ್ತೆ ಮತ್ತೆ ನಮ್ಮಲ್ಲಿ ನಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಹೆಂಗಾಗಿ ಕಾಣಿಸೋ ರೀತಿ ನಮಗೆ ಒಂದು ಸ್ಕಿನ್ನು ಡೆವಲಪ್ ಆಗತ್ತೆ ಎಲ್ಲರೂ ಬೇಜಾರಲ್ಲಿದ್ದಾಗ ಹೆಲ್ತಿ ಜೋಕ್ಸ್ ಹೇಳಿ ನಗಿಸ್ಬೋದು ಆಗ ಹೇಳಿದವ್ರಿಗೂ ಖುಷಿ ಕೇಳಿದವ್ರಿಗೂ ಖುಷಿ ಅಂತ ಹೇಳ್ಬೋದು ಮತ್ತೆ ಈ ಸ್ಟ್ರೆಸ್ಸು ಟೆನ್ಷನ್ನಿಂದ ಹೊರಬರೋಕ್ಕೆ ಡೈಲಿ ಹಾಫ್ ಅನ್ ಅವರ್ ನಗಬೇಕು ಹಾಫ್ ಅನ್ ಅವರ್ ನಗೋದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾರೆ ಆದ್ದರಿಂದ ಸ್ಟ್ರೆಸ್ಸು ಕ್ರಮೇಣವಾಗಿ ಕಮ್ಮಿ ಆಗುತ್ತೆ ಮತ್ತೆ ಇವತ್ತಿನ ಟೆನ್ಷನ್ನು ಸ್ಟ್ರೆಸ್ಸು ಇದಕ್ಕೆ ನಗೋದನ್ನೇ ಬಿಟ್ಟಿದ್ದೀವಿ ಈಗ ನಗೋಕ್ಕೋಸ್ಕರ ನಾವು ಕಾಮಿಡಿ ಶೋ ನಗೆ ಕೂಟ ಹಾಸ್ಯಕೂಟ ಕಾಮಿಡಿ ಪ್ರೋಗ್ರಾಮ್ಸು ಸ್ಟ್ಯಾಂಡಪ್ ಕಾಮಿಡಿಗಳನ್ನ ಹುಡುಕ್ತಾ ಇದ್ದೀವಿ ಆದರೆ ನಾವು ಈಗ ಹೊರಗಡೆ ಆ ಪ್ರೋಗ್ರಾಮ್ ನೋಡಿ ಹೊರಗಡೆ ನಗೋದ್ರಿಂದ ನಮಗೆ ಅಂತರಾಳದ ಖುಷಿ ನಿಜವಾಗ್ಲೂ ಸಿಗೋದಿಲ್ಲ ಯಾಕಂತಂದ್ರೆ ಆ ಪ್ರೋಗ್ರಾಮ್ ನೋಡಿದಾಗ ಆ ಕ್ಷಣಕ್ಕೆ ನಗ್ ನಕ್ಕಿದೀವಷ್ಟೇ ನಮಗೆ ಅಂತರಾಳದಲ್ಲಿ ಆನಂದ ಆಗಿಲ್ಲ ಪರಮಾನಂದ ಆಗಿಲ್ಲ ಅಂತ ಹೇಳ್ಬೋದು ಆದ್ದರಿಂದ ನಮ್ಮ ಅಂತರಾಳದ ಖುಷಿ ನಮಗೆ ಬೇಕಾಗತ್ತೆ ಅದನ್ನ ಹುಡುಕುವ ಪ್ರಯತ್ನ ಖಂಡಿತವಾಗ್ಲೂ ಎಲ್ಲರೂ ಮಾಡಬೇಕು ಮತ್ತೆ ಈ ನಗು ಅನ್ನೋದು ಸಾಂಕ್ರಾಮಿಕ ರೋಗದ ತರ ಯಾಕೆ ಅಂತಂದ್ರೆ ನೀವು ಪರಿಚಯ ಇರೋರತ್ರ ಒಂದ್ಸರಿ ಸುಮ್ಮನೆ ಒಂದು ನಗು ನೀ ಬೀರಿ ಅವ್ರು ಕೂಡ ನಿಮ್ಮನ್ನ ನೋಡಿ ನಗ್ತಾರೆ ಹಾಗೆ ಅಂದ್ರೆ ಒಬ್ರು ನೋಡಿ ಆ ನಗು ಮುಗ ಹಂಗಂಗೆ ಸಾಂಕ್ರಾಮಿಕ ರೋಗದ ತರ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಮತ್ತೆ ನಮ್ಮ ಜೀವಮಾನವಿಡಿ ನಾವು ಯಾರೇ ಎದುರಾಗ್ಲಿ ಯಾರೇ ನಮ್ಮನ್ನ ಮಾತಾಡಿಸ್ಲಿ ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ನಗು ಮುಖ ಇಟ್ಕೊಂಡು ಸಂಭಾಷಣೆ ಮಾಡಿಸಿದ್ರೆ ನಿಮಗೆ ಗೊತ್ತಾಗತ್ತೆ ಎಷ್ಟು ಲಾಭ ಗೊತ್ತಾ ನಮ್ಮ ಜೀವನದಲ್ಲಿ ಭೇಟಿಯಾದ ಸಾವಿರಾರು ಜನದಲ್ಲಿ ತೊಂಬತ್ತೈದು ಪರ್ಸೆಂಟ್ ಜನ ನಮ್ಮನ್ನ ಇಷ್ಟಪಡ್ತಾರೆ ಗೌರವಿಸ್ತಾರೆ ಪ್ರೀತಿಸ್ತಾರೆ ಯಾಕೆ ಅಂತಂದ್ರೆ ನಮ್ಮ ನಗು ಮುಖ ಅವ್ರ ಮನಸ್ಸಲ್ಲಿ ಪ್ರಿಂಟ್ ಆಗಿಬಿಡುತ್ತೆ ನಮ್ಮ ನಗು ಮುಖ ನೋಡಿದ್ರೆ ಅವರು ನಮ್ಮನ್ನು ಮರೆಯೋಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು ಮತ್ತೆ ಈ ನಗು ಅನ್ನೋದು ಶಾಂತಿಯ ಸಂಕೇತ ಅಂತ ಹೇಳ್ಬೋದು ಮತ್ತೆ ಈ ಪದಗಳೇ ಇಲ್ಲದ ಕಾನ್ವರ್ಸೇಷನ್ ಅಂದ್ರೆ ಈ ನಗು ಅಂತ ಹೇಳ್ಬೋದು ಮತ್ತೆ ಎಷ್ಟೇ ಮೇಕಪ್ ಮಾಡ್ಕೊಳ್ಳಿ ಎಷ್ಟೇ ಡ್ರೆಸ್ ಮಾಡ್ಕೊಳ್ಳಿ ನಗು ಇಲ್ಲದ ಮುಖ ವ್ಯರ್ಥ ಅಂತ ಹೇಳ್ಬೋದು ಯಾಕಂತಂದ್ರೆ ನೀವು ಹೇಗಾದರೂ ಮೇಕಪ್ ಮಾಡ್ಕೊಳ್ಳಿ ಹೇಗಾದರೂ ಇದು ಮಾಡ್ಕೊಳ್ಳಿ ನಗ್ತಾ ಇರುವ ಮುಖ ಬ್ಯೂಟಿನ ಡಬಲ್ ಮಾಡುತ್ತೆ ಈ ಮನಸ್ಸಿನ ಭಾವನೆ ಯಾವುದೇ ರೂಪದಲ್ಲಿರಲಿ ಅದನ್ನು ಒಳ್ಳೆ ಸ್ಥಿತಿಗೆ ತರಕ್ಕೆ ಒಂದು ಸರಳ ಉಪಾಯ ಈಸಿ ರೆಮಿಡಿ ಅಂದರೆ ಈ ನಗು ಅಂತ ಹೇಳ್ಬೋದು ನೀವು ನಕ್ಕು ಬೇರೆಯವ್ರನ್ನ ನಗ್ಸೋಕ್ಕೆ ಯಾವಾಗಲೂ ಟ್ರೈ ಮಾಡ್ತಾ ಇರಿ ಮತ್ತೆ ಈ ಮಂದಹಾಸದ ನಗು ಬಿರೋ ಪರ್ಸನ್ನು ಎಲ್ರಿಗೂ ಇಷ್ಟ ಆಗ್ತಾರೆ ಬೇಕಾದ್ರೆ ನೋಡಿ ಆಮೇಲೆ ಈ ತುದಿಲ್ ಕೋಪ ಇಟ್ಕೊಂಡಿರ್ತಾರಲ್ಲ ಅವ್ರ ಜೊತೆ ಹೋಗ್ಬಿಟ್ರೆ ಸಾಕು ನಮ್ಗೆ ನಿಜವಾಗ್ಲೂ ಇರೋಕ್ಕಾಗಲ್ಲ ಮತ್ತೆ ನಾವು ಅದನ್ನೇ ಮೂಗಿನ ಕೆಳಗಡೆ ಒಂದು ಚಿಕ್ಕ ನಗು ಇಟ್ಕೊಂಡ್ಬಿಟ್ರೆ ಹೆಂಗಿರುತ್ತಲ್ವಾ ಆದ್ದರಿಂದ ಯಾವಾಗಲೂ ನಾವು ಮೂಗಿನ ತುದಿಲಿ ಕೋಪ ಬಿಟ್ಟು ಮೂಗಿನ ಕೆಳಗೆ ತುಟಿಯಲ್ಲಿ ನಗು ಇಟ್ಕೊಂಡು ಟ್ರಾವೆಲ್ ಮಾಡಬೇಕು ಆಗ ನಾವು ನಗ್ನಗ್ತಾ ಮಾಡೋ ಕೆಲಸ ಯಾವಾಗಲೂ ಸಕ್ಸಸ್ ಆಗ್ತಾನೆ ಇರುತ್ತೆ ಅಂತ ಹೇಳ್ಬೋದು ಆದ್ದರಿಂದ ಸ್ಮೈಲ್ ಅನ್ನೋದು ಬೆಸ್ಟ್ ಮೆಡಿಸನ್ ಅಂತ ಹೇಳ್ಬೋದು ಮತ್ತೆ ಅಂದ್ರೆ ಈ ಪ್ರಪಂಚದಲ್ಲೇ ಸ್ಮೈಲ್ ಅನ್ನೋದು ಬೆಸ್ಟ್ ಮೆಡಿಸನ್ ಇದು ಫ್ರೀಯಾಗಿ ಸಿಗುತ್ತೆ ಏನು ಖರ್ಚಿಲ್ಲ ಆದ್ರಿಂದ ನಾವು ಆಂತರಿಕವಾಗಿ ಖುಷಿಯಾಗಿರೋದು ನೋಡ್ಕೋಬೇಕು ಖುಷಿ ಖುಷಿಯಾಗಿ ನಗಬೇಕು ಮತ್ತೆ ನಾವು ಮನಸ್ಸು ಬಿಚ್ಚಿ ನಗ್ತಾ ಇರಬೇಕು ಅಂದ್ರೆ ಒಂದು ಚಿಕ್ಕ ಮಗುನ್ ನೋಡ್ತೀವಿ ಚಿಕ್ಕ ಹೂವನ್ನು ನೋಡ್ತೀವಿ ಚಿಕ್ಕದಾದ ಮಂದಹಾಸವನ್ನ ಬೀರಿ ಇವಾಗ ಎಷ್ಟೋ ಜನ ವಾಕಿಂಗ್ ಹೋಗ್ತಾರೆ ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗಿ ಬಂದರೂ ಮುಖ ಗಂಟಿಕೊಂಡೇ ಇರ್ತಾರೆ ಅವ್ರಿಗೆ ಏನು ಹೆಲ್ತ್ ಸಿಕ್ಕಿದೆಯೋ ಏನಿದೆಯೋ ಗೊತ್ತಿಲ್ಲ ಅದೇ ನಾವು ವಾಕಿಂಗ್ ಹೋದಾಗ ಒಂದು ಎಲೆಯನ್ನು ನೋಡಿ ಸ್ಮೈಲ್ ಕೊಡೋದು ಒಂದು ಚಿಕ್ಕ ಬಟರ್ಫ್ಲೈ ಬರುತ್ತೆ ನಮ್ಮ ಹತ್ರ ಹಾಗೊಂದು ಸ್ಮೈಲ್ ನೋಡೋದು ವಾಕಿಂಗ್ ಮಾಡ್ತಾ ಒಂದು ಚಿಕ್ಕ ಸ್ಮೈಲ್ ಇಟ್ಕೊಂಡು ಒಂದೇ ಒಂದು ರೌಂಡ್ ವಾಕಿಂಗ್ ಮಾಡಿದ್ರೆ ಸಾಕು ನೀವು ಮನೆಗೆ ಬಂದು ಟೆಸ್ಟ್ ಮಾಡಿ ಹತ್ತು ರೌಂಡ್ ವಾಕಿಂಗ್ ಮಾಡಿರೋದು ಒಂದೇ ಒಂದು ರೌಂಡ್ ವಾಕಿಂಗ್ ಮಾಡೋದು ಒಂದೇ ಅಷ್ಟು ಎನರ್ಜಿಯನ್ನು ನಮಗೆ ಕೊಟ್ಟಿರುತ್ತೆ ಈ ನಗು ಅನ್ನೋದು ಆದ್ದರಿಂದ ಈ ನಗೆಕೂಟ ಇವೆಲ್ಲ ಒಂದು ನಾವು ಅಂದ್ರೆ ಒಂದು ಆರ್ಟಿಫಿಷಿಯಲ್ ಆಗಿ ಮಾಡ್ಕೊಳ್ಳೋದು ಬೇಡ ನಿಮಗೆ ಯಾವಾಗ ಬೇಕೋ ಅವಾಗ ಮನಸ್ಪೂರ್ತಿಯಾಗಿ ನಗಿ ಮನಸ್ಫೂರ್ತಿಯಾಗಿ ಆನಂದ ಪಡಿ ಪರಮಾನಂದವನ್ನ ಮನಸ್ನಲ್ಲಿ ಪಡಿರಿ ಅಂತ ಹೇಳ್ತಾ ಇದೇ ರೀತಿ ಮನೋವಿಕಾಸ ಅದ್ರ ಬಗ್ಗೆ ಟಿಪ್ಸ್ ಕೊಡ್ತಾ ಹೋಗ್ತೀನಿ ಇವತ್ತಿನ ಟಿಪ್ ಏನಪ್ಪ ಅಂದರೆ ನಗು ಇದೇ ಥರ ಪ್ರತಿ ಒಂದು ವಿಡಿಯೋದಲ್ಲಿ ಒಂದೊಂದು ಟಿಪ್ಸನ್ನು ಕೊಡ್ತಾ ಹೋಗ್ತೀನಿ ದಯವಿಟ್ಟು ಎಲ್ಲರೂ ಅಡಾಪ್ಟ್ ಮಾಡ್ಕೊಳ್ಳಿ ನೀವೇ ಆಮೇಲೆ ನನಗೆ ಮೆಸೇಜ್ ಮಾಡ್ತೀರಾ ಹೌದು ನಾವು ಚೆನ್ನಾಗಾಗಿದ್ದೀವಿ ಅಂತ ಹೇಳೇ ಹೇಳ್ತೀರಾ ಅಂತ ನಂಗೆ ಗೊತ್ತು ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ